ರಾಜ್ಯದ ಜನರನ್ನ ಕೇಳ್ತೀನಿ ನಾವಂತೂ ಪವರ್ ಬೇಟೆಯನ್ನ ಭ್ರಷ್ಟರ ಕೋಟೆಯಲ್ಲಿ ಆಡೋದಕ್ಕೆ ರೆಡಿ ಇದ್ದೇವೆ ಲೆಟ್ us begin the show big way big big way now ಭಾರತದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಮೆಗಾ ಸ್ಟಿಂಗ್ ಆಪರೇಷನ್ ರಣರೋಚಕ ಸ್ಟಿಂಗ್ ಆಪರೇಷನ್ ನಲ್ಲಿ ಶಾಸಕರ ತಂಡ ಸಿಕ್ಕಿ ಬಿದ್ದಿದೆ ನಾನು ರಿವೀಲ್ ಮಾಡ್ತಾ ಇದೀನಿ ಇವತ್ತು ಪವರ್ ಟಿವಿ ಕ್ಯಾಮೆರಾದಲ್ಲಿ ಕರ್ನಾಟಕದ 50 ಕ್ಕೂ ಹೆಚ್ಚು ಶಾಸಕರು ಎಲ್ಲಾದರೂ ಕೇಳಿದ್ರ ಡೀಲ್ ಮಾಡಿ ಹಣ ಪಡೆದು ರೆಡ್ ಹ್ಯಾಂಡ್ ಆಗಿ ಎಂಎಲ್ಎಗಳು ಸಿಕ್ಕಿ ಬಿದ್ದಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ಹಣ ಪಡೆದಿದ್ದಾರೆ ಶಾಸಕರು ಭಾರತೀಯ ಮೀಡಿಯಾ ಲೋಕದ ಮೋಸ್ಟ್ ಸೆನ್ಸೇಷನಲ್ ಸ್ಟಿಂಗ್ ಆಪರೇಷನ್ ಇದು ವಿಧಾನಸೌಧದ ಕಡೆಗೆ ಬೆರಳು ಮಾಡಿ ತೋರಿಸ್ತಿದ್ರು ಜನ ಅಂತ ಈಗೊಂದು ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 2 ನಿಮಿಷದ ಹಿಂದೆ ನಮ್ಮ ಪವರ್ ಟಿವಿ ಎಂಡಿ ಅವರು ಮಾತನಾಡ್ತಾ ಇದ್ದರು ಕರೆಕ್ಟ್ ಏನ್ ಸರ್ 50 ರೂಪಾಯಿ ತಗೊಂಡ ಅವರನ್ನ ಹಿಡಿತೀರಿ 100 ರೂಪಾಯಿ ತಗೊಂಡ ಅವರನ್ನ ಹಿಡಿತೀರಿ 500 ರೂಪಾಯಿ ತಗೊಂಡ ಅವರನ್ನ ಹಿಡಿದುಬಿಟ್ಟು 7 ವರ್ಷದ ನಂತರದಲ್ಲಿ ಅವರಿಗೆ 2 ವರ್ಷ ಶಿಕ್ಷೆ ಅಂತೆಲ್ಲ ಇರ್ತದೆ ಅಲ್ಲಿ ವಿಧಾನ ಸೌಧದಲ್ಲಿ ಕೂತ್ಕೊಂಡು ತಿಂತವಲ್ಲ ಸರ್ ಹೆಗಣಗಳು ಶಾಸಕರ ರೂಪದಲ್ಲಿ ಮಿನಿಸ್ಟರ್ಸ್ ಗಳ ರೂಪದಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಅದಕ್ಕೆ ಅವಮಾನ ಮಾಡ್ತವಲ್ಲ ಸರ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಯಾವಾಗ ಹಿಡಿತೀರಿ ಅಂತ ಪ್ರಶ್ನೆಗಳನ್ನು ನಮಗೆ ಕೇಳ್ತಾನೆ ಇದ್ರು ಹಾಗಾಗಿ ನಮ್ಮದು ಪ್ರಶ್ನೆ ಇನ್ನೊಂದು ನಿಮಗೆ ಕೇಳ್ಬಿಡ್ತೀನಿ ಯಾವ ಕ್ಷೇತ್ರದ ಶಾಸಕರು ಹಣ ಪಡೆದು ಸಿಕ್ಕಿ ಬಿದ್ದಿರೋದು ಯಾವ ಕೆಲಸಕ್ಕಾಗಿ ಎಷ್ಟು ಮೊತ್ತದ ಹಣವನ್ನ ಪಡೆದು ಆ ಶಾಸಕರು ಸಿಕ್ಕಿ ಬಿದ್ದರು ಸಿಕ್ಕಿ ಬಿದ್ದವರ ಪಟ್ಟಿಯಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಇದ್ದಾರಾ ಸ್ವಾಮಿ ನೀವು ಇದ್ದೀರಾ ಸ್ವಾಮಿ ಅಷ್ಟೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಿದ್ರು ಕೂಡ ಪವರ್ ತಂಡಕ್ಕೆ ಸಿಕ್ಕಿ ಬಿದ್ದಿದ್ದು ಹೇಗೆ ನಿಮ್ಮ ಕ್ಷೇತ್ರದ ಎಂಎಲ್ಎಯ ಆ ವೈಭೋಗವ ಕಣ್ಣು ತುಂಬಿಕೊಂಡಿ ನೀವೆಲ್ಲರೂನುವೆ ಲಂಚ ಪಡೆದು ರೆಡ್ ಹ್ಯಾಂಡ್ ಆಗಿ ಸಾಲು ಸಾಲಾಗಿ ಶಾಸಕರು ಮಹಾಶಯರು ಸಿಕ್ಕಿ ಬಿದ್ದಿದ್ದಾರೆ ಓಎಫ್ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಶಾಸಕರು ಡೀಲ್ ಗೆಳೆದಿದ್ದಾರೆ ಇಂತಿಷ್ಟು ಕಿಲೋಮೀಟರ್ ಕೇಬಲ್ ಅಳವಡಿಕೆಗೆ ಇಂತಿಷ್ಟು ಅಂತ ಲಂಚವನ್ನ ಪಡೆದುಕೊಂಡಿದ್ದಾರೆ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳ ನಾನು ಇದನ್ನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಶಾಸಕರುಗಳಿದ್ದಾರೆ 50,000 ದಿಂದ 5 ಲಕ್ಷ ರೂಪಾಯಿ ವರೆಗೂ ಇದಕ್ಕೆ ಉತ್ತರ ದಕ್ಷಿಣ ಅನ್ನೋ ಭೇದ ಇಲ್ಲ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಅನ್ನೋ ಭೇದ ಇಲ್ಲ ದುಡ್ಡು ಹೊಡೆಯಕ್ಕೆ ಹಳೆ ಮೈಸೂರು ಕರಾವಳಿ ಎಲ್ಲ ಶಾಸಕರು ಫ್ರಮ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ 40% ವಿಚಾರ ಇಟ್ಕೊಂಡು ನಮ್ಮ ತಂಡ ಆಪರೇಷನ್ ಅನ್ನ ಬೇಟೆಯನ್ನ ಶುರು ಮಾಡ್ಕೊಳ್ಳುತ್ತೆ ಹಲವು ತಿಂಗಳ ಕಾಲ ನಡೆದಂತ ರಣರೋಚಕವಾದಂತ ರಿಸ್ಕಿಯೆಸ್ಟ್ ಕಾರ್ಯಾಚರಣೆ ಇದು ಗುತ್ತಿಗೆದಾರರು ಅಂತ ಶಾಸಕರಿಗೆ ನಮ್ಮ ತಂಡ ಪರಿಚಯ ಮಾಡಿಕೊಳ್ಳುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ಓಎಫ್ಸಿ ಕೇಬಲ್ಗಳನ್ನು ಅಳವಡಿಸ್ತೀವಿ ಅಂತ ಪ್ರಸ್ತಾಪವನ್ನು ನಮ್ಮ ಪವರ್ ಟಿವಿಯ ತಂಡ ಮುಂದೆ ಇಡುತ್ತೆ ಸರ್ಕಾರದಿಂದ ಅನುಮತಿ ಪಡೆದುಕೊಳ್ಳದೆ ನೀವು ನಮಗೆ ಹೆಲ್ಪ್ ಮಾಡ್ತೀರಾ ಅನ್ನೋ ತರದಲ್ಲಿ ಹೋಗುತ್ತೆ ಗುತ್ತಿಗೆದಾರರ ವೇಷದಲ್ಲಿ ಪವರ್ ಟಿವಿ ಶಾಸಕರ ಹತ್ರ ಹೋಗುತ್ತೆ ಪವರ್ ಟಿವಿ ವಿಶೇಷ ತನಿಖಾ ತಂಡಕ್ಕೆ ಅನೇಕ ಶಾಸಕರು ತಗಲಾಕೊಳ್ತಾರೆ ಇನ್ನೊಂದು ವಿಷಯ ಹೇಳ್ತೀನಿ 80% ಶಾಸಕರು ದುಡ್ಡು ಹೊಡಿತಾರೆ ಇನ್ 20% ಐ ಆಮ್ ಪ್ರೌಡ್ ಆಫ್ ದೆಮ್ ಏಯ್ ದುಡ್ಡು ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತಾರೆ ಕೇಬಲ್ ಅಳವಡಿಕೆಗೆ ರಸ್ತೆ ಅಗಿಯೋದಕ್ಕೆ ಲೋಕಲ್ ಬಾಡಿ ಪರ್ಮಿಷನ್ ಕೊಡಬೇಕು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರ್ಮಿಷನ್ ಕಡ್ಡಾಯ ತಾಲೂಕು ಪಂಚಾಯಿತಿ ಲೆವೆಲ್ಗೆ ಬರೋದಾದರೆ ಎಕ್ಸಿಕ್ಯೂಟಿವ್ ಆಫೀಸರ್ ಅನುಮತಿಯನ್ನು ಪಡೆದುಕೊಳ್ಬೇಕು ರಸ್ತೆ ಅಗಿಯೋದಕ್ಕೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಪರ್ಮಿಷನ್ ಬೇಕು ಲಂಚ ಕೊಟ್ರೆ ನೋ ಪ್ರಾಬ್ಲಮ್ ಯಾಕೆ ಕೊಡ್ರಿ ರೀ ಲಂಚವ ಯಾವ ಪಿ ಡಬ್ಲ್ಯೂ ಡಿ ರೀ ಅಯ್ಯೋ ಅದು ಯಾವ ಲೋಕಲ್ ಬಾಡಿ ರೀ ಇದು ಯಾರು ನಿಮ್ಮ ಏರಿಯಾ ಕಾರ್ಪೊರೇಟರ್ ಮಾಜಿ ಆಗಿದ್ರಲ್ಲ ಅವ್ರು ಹೇಳಿದ್ದಲ್ಲ ಯಾರ ಇಂಜಿನಿಯರ್ ಹೇಳಿದ್ದಲ್ಲ ಯಾರ ಇನ್ನೊಬ್ಬ ಬ್ಯೂರೋಕ್ರಟಿಕ್ ಆಫೀಸರ್ ಅಂತ ಕರೆಸ್ಕೊಳ್ಳುವ ಮನುಷ್ಯ ಹೇಳಿದ್ದಲ್ಲ ಎಂ ಎಲ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಟೆಂಡರ್ಗಳ ಬಗ್ಗೆ ನಿರ್ಲಜ್ಜವಾಗಿ ಮಾತನಾಡ್ತಾರೆ ಕಮಿಷನ್ನಲ್ಲಿ ಪರ್ಸೆಂಟೇಜ್ ಕೇಳ್ತಾರೆ ಶಾಸಕರು ತಮ್ಮ ಸಂಬಂಧಿಗಳು ಆಪ್ತರಿಗೆ ಕೋಟಿ ಕೋಟಿ ಮೌಲ್ಯದ ಟೆಂಡರ್ ಕೊಟ್ಟಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ
ಇನ್ನೊಂದು ಏನು ಗೊತ್ತಾ, ಓಟ್ ಹಾಕಿದ ಕ್ಷೇತ್ರದ ಜನಕ್ಕೆ ಆ ಮಗ ಈ ಮಗ ಇನ್ನೊಬ್ಬ ಮಗ ಅವನ ಮಗ ಅಂತ ಬೈತಾರೆ. ಇತರೆ ಟೆಂಡರ್ಗಳ ಬಗ್ಗೆ ಇದೇ ಶಾಸಕರು ಪ್ರಸ್ತಾಪ ಮಾಡ್ತಾರೆ. ಬರಿ ಕೇಳಿದ್ರಿ ಅಷ್ಟೇ ಅಲ್ವಾ, ನೀವು ಅಷ್ಟು ಪರ್ಸೆಂಟ್ ಇರ್ತದೆ, ಇಷ್ಟು ಪರ್ಸೆಂಟ್ ಇರ್ತದೆ, ಇನ್ನೊಂದಿರ್ತದೆ, ಮತ್ತೊಂದಿರ್ತದೆ ಅಂತ ನೀವು ಬರೀ ಕೇಳಿದ್ರಿ ಅಷ್ಟೇ ಅಲ್ವಾ. ಈಗ 70 mm ಸಿನಿಮಾನೇ ನಿಮ್ಮ ಮುಂದೆ ಸಿನಿಮಾ ಸ್ಕೋಪ್ ಅಲ್ಲಿ ಇಡ್ತೀವಿ ನಾವು. ನೆನಪಿರಲಿ, ಸಣ್ಣ ಪುಟ್ಟ ಜನ ಅಲ್ಲ, ಹತ್ತತ್ತು ನೂರು ನೂರು ಸಾವಿರ ಸಾವಿರ ಹಿಂದೆ ಮುಂದೆ ಇಟ್ಕೊಂಡು ತಿರುಗಾಡುವ MLAಗಳು. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.